ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ, ಅಂದ್ರೆ ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತೇಳಿ ಬಹಳ ಗಟ್ಟಿಯಾಗಿ ಪದೇ ಪದೇ ಹೇಳ್ತಾ ಇದ್ದಾರೆ, ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಬೇಲಲ್ಲಿಲ್ವಾ, ಅವ್ರ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ವಾ ಅಂತ. ಮತ್ತೆ ಇನ್ನೊಂದವ್ರು ಹೇಳ್ತಾ ಇರೋದು, ನರೇಂದ್ರ ಮೋದಿ ಅವರ ಅಂಗಪಕ್ಷವಾಗಿರುವ ಒಂದು ಪಕ್ಷದ ಸಂಸದರು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಅವರು ಸಚಿವರಾಗಿದ್ದಾರೆ, ಅವ್ರಿಗೆ ಮುಜುಗರ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದಂತೂ ಖಚಿತ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಯಾಕಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಎಫ್ಐಆರನ್ನು ದಾಖಲು ಮಾಡಿ ಅಂತ ಹೇಳಿಬಿಟ್ಟಿದೆ, ಎಫ್ಐಆರ್ ದಾಖಲಾಗಲೇಬೇಕು. ಮೈಸೂರು ಲೋಕಾಯುಕ್ತ ಪೊಲೀಸರು ಎಫ್ಐಆರನ್ನು ದಾಖಲಿಸಬೇಕು, ಅವರೇ ದೂರದಾರ, ಅವರೇ ತನಿಖೆ ಮಾಡುವಂಥವ್ರು. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ, ಆ ದಾಖಲಾಗಲಿಕ್ಕೆ ಏನೋ ಒಂದು ಸ್ವಲ್ಪ ಸಮಯ ಬೇಕು, ದಾಖಲಾಗಲೇಬೇಕು, ಅದನ್ನು ನೋ ಡೌಟ್ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗೇ ಆಗುತ್ತೆ. ಆದರೆ ಲೋಕಾಯುಕ್ತದವರಿಗೆ ಒಂದು ನ್ಯಾಯಾಲಯದ ಆದೇಶ ಏನಿದೆ ಅದೊಂದು ಸರ್ಟಿಫೈಡ್ ಕಾಪಿ ಬೇಕಾಗುತ್ತೆ, ಆ ಕಾಪಿನ ಅಪ್ಲೈ ಮಾಡಿ ತೊಗೊಂಡು ಬೇರೆ ಬೇರೆ ಪ್ರೊಸೆಸ್ ಇರುತ್ತದು, ಆ ಪ್ರೊಸೆಸ್ ಎಲ್ಲ ಮಾಡಿಕೊಂಡು ಕಾಪಿ ಕೈಗೆ ಸಿಕ್ಕ ಮೇಲೆ ಅದರಲ್ಲೇ ಮೆನ್ಷನ್ ಆದೇಶದಲ್ಲೇ ಮೆನ್ಷನ್ ಆಗಿರುತ್ತೆ ಎಫ್ಐಆರ್ ದಾಖಲು ಮಾಡಿ ಅಂತೇಳಿ ಅದರಂತೆ ದಾಖಲು ಮಾಡ್ತಾರೆ. ದಾಖಲು ಮಾಡಿದ ನಂತರ ಏನಾಗುತ್ತೆ, ಸಿದ್ದರಾಮಯ್ಯವರ ವಿರುದ್ಧ ಅವರ ಎದುರಿಗೆ ಇರತಕ್ಕಂಥ ದಾರಿಗಳು ಯಾವುದು? ಎಫ್ಐಆರ್ ದಾಖಲಾದ ಮೇಲೆ ಏನು ಮಾಡ್ಬೇಕು, ರಾಜೀನಾಮೆ ಕೊಟ್ಬಿಡ್ಬೇಕು ಅವರು, ಅಥವಾ ಹಾಗೆ ಮುಂದುವರಿಬೇಕಾ, ಏನಿರೋ ದಾರಿಗಳು, ಒಂದು ನೋಡೋಣ ಒಂದು ಎರಡು ಮೂರು ದಾರಿಗಳು ಏನೇನಿದೆ ಅಂತೇಳಿ. ಇದು ಬಹಳ ನೈತಿಕವಾದಂಥ ಪ್ರಶ್ನೆ. ಸಿದ್ದರಾಮಯ್ಯ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಅವ್ರ ವಿರುದ್ಧ ಎಫ್ಐಆರ್ ದಾಖಲಾದ ತಕ್ಷಣನೇ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಯಾವ ಕಾನೂನಿನಲ್ಲೂ ಇಲ್ಲ. ಅದಕ್ಕೆ ನಮಗಿರ್ತಕ್ಕಂಥ ಪ್ರತ್ಯಕ್ಷ ಒಂದು ಉದಾಹರಣೆ ಅಂತಂದರೆ ಕೇಜ್ರಿವಾಲ್ ಜೈಲಿಗೆ ಹೋದರೂ ರಾಜೀನಾಮೆ ಕೊಡಲಿಲ್ಲ ಅವರು. ಇನ್ನು ಎಫ್ಐಆರ್ ದಾಖಲಾಗಿದೆ, ರಾಜೀನಾಮೆ ಕೊಡಬೇಕಾ? ಎಲ್ಲೂ ಕಾನೂನು ಇಲ್ಲ. ಸಿದ್ದರಾಮಯ್ಯ ಆಗಲಿ ಯಾವುದೇ ಆಗಲಿ ಮುಖ್ಯಮಂತ್ರಿ ವಿರುದ್ಧ ಎಫ್ಐಆರ್ ದಾಖಲಾದರೆ ರಾಜೀನಾಮೆ ಕೊಡಬೇಕು ಅನ್ನೋದು ಒಂದು ನೈತಿಕವಾದಂಥ ಪ್ರಶ್ನೆ. ಯಾಕೆ ಅಂದರೆ ಅವ್ರದ್ದೇ ಸರ್ಕಾರ ಇರುತ್ತೆ, ಅವರೇ ಆಡಳಿತ ಮಾಡ್ತಿರ್ತಾರೆ, ಅವ್ರದ್ದೇ ಆದಂಥ ಒಂದು ತನಿಖಾ ಸಂಸ್ಥೆ, ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ತನಿಖಾ ಸಂಸ್ಥೆ ಲೋಕಾಯುಕ್ತ, ತನಿಖೆ ಮಾಡೋದು ಅವರು. ಯಾರ ವಿರುದ್ಧ? ಸರ್ಕಾರದ ಮುಖ್ಯಸ್ಥರ ವಿರುದ್ಧ. ಹಾಗಾಗಿ ತನ್ನ ಅಡಿಯಲ್ಲಿ ಇರತಕ್ಕಂಥ ಒಂದು ಸಂಸ್ಥೆ ತನ್ನ ವಿರುದ್ಧ ತನಿಖೆ ಮಾಡ್ತಾ ಇದೆ ಅಂತ ಇದೆಯಲ್ಲ, ಇದು ನೈತಿಕವಾಗಿ ಸರಿಯಲ್ಲ, ಮಾರಲಾಗಿ ಅನ್ನೋ ಕಾರಣಕ್ಕೆ ಸಾಮಾನ್ಯವಾಗಿ ರಾಜೀನಾಮೆ ಕೊಡಬೇಕು ಅಂತ ಒಂದು ಒತ್ತಾಯ ಬರುತ್ತೆ, ಒತ್ತಡ ಬರುತ್ತೆ. ಆದರೆ ಸಿದ್ದರಾಮಯ್ಯ ಅದನ್ನು ಹೇಳ್ತಾ ಇಲ್ಲ, ಅದನ್ನು ಇನ್ನೂ ಪ್ರಬಲವಾಗಿ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ತನಿಖೆಗೆ ನಾನು ಸಿದ್ಧ, ಯಾವ ರೀತಿಯ ತನಿಖೆ ಆದರೂ ಆಗಲಿ ತನಿಖೆಗೆ ನಾವು ಸಿದ್ಧ, ವಿರೋಧ ಪಕ್ಷದವರ ಆರೋಪ ಏನಿದೆ ಅದನ್ನು ನಾವು ರಾಜಕೀಯವಾಗಿ ಎದುರಿಸ್ತಾ ಇದ್ದೇವೆ ಅಂತಾರೆ. ಇನ್ನು ಬೇರೆ ಹಂತ ಏನಿದೆ ಸಿದ್ದರಾಮಯ್ಯನವರಿಗೆ, ಈಗ ಎಫ್ಐಆರ್ ದಾಖಲಾಗೋದನ್ನು ತಡೀರಿ ಅಂತೇಳಿ ಅವ್ರು ನ್ಯಾಯಾಲಯದ ಮೊರೆ ಹೋಗ್ಬೋದು, ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಹೋಗ್ಬೋದು, ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ಬೋದು. ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಆದೇಶವನ್ನು ಕೊಟ್ಟಿದೆ ಆ ಆದೇಶಕ್ಕೆ ತಡೆಯಾಜ್ಞೆ ಕೋರಿ ಅವ್ರು ಮೇಲ್ಮನವಿ ಹೋಗ್ಬೋದು. ಆದರೆ ಇಲ್ಲೊಂದು ವೈರುಧ್ಯ ನೋಡಿ, ಒಂದು ಕಡೆ ಸಿದ್ದರಾಮಯ್ಯವರು ಹೇಳ್ತಾರೆ ಯಾವುದೇ ತನಿಖೆಗೂ ನಾನು ಸಿದ್ಧ ಅಂತ, ಆದರೆ ಎಫ್ಐಆರ್ ದಾಖಲಾಗೋದನ್ನು ತಡೀಲಿಕ್ಕೆ ಅಥವಾ ಎಫ್ಐಆರ್ ಮಾಡಬಾರ್ದು ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶಕ್ಕೆ ತಡೆ ಕೋರಿ ನ್ಯಾಯಾಲಯದ ಮನವಿನೂ ಹೋಗ್ತೀವಿ ಅನ್ನುವಂಥ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ತನಿಖೆಗೂ ಸಿದ್ಧ ಅಂತಾರೆ, ಇನ್ನೊಂದು ಕಡೆ ತನಿಖೆಗೆ ತಡೆ ಕೋರಿ ನ್ಯಾಯಾಲಯಕ್ಕೂ ಹೋಗ್ತೀವಿ ಅಂತಿದ್ದಾರೆ. ಇದೊಂದು ವೈರುಧ್ಯ ಇದೆ, ಅದನ್ನು ಅವರು ಹೇಗೆ ನಿರ್ವಹಣೆ ಮಾಡ್ತಾರೆ ಸಿದ್ದರಾಮಯ್ಯ ನೋಡಬೇಕಾಗಿದೆ. ಇನ್ನು ಮುಂದೆ ಏನಾಗುತ್ತೆ ಎಫ್ಐಆರ್ ದಾಖಲಾದರೆ, ಎಫ್ಐಆರ್ ದಾಖಲಾದರೆ ಇದು ಒತ್ತಟ್ಟಿಗಿರಲಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಬೇಡ ಅಂತ ಚರ್ಚೆ. ಆದರೆ ಎಫ್ಐಆರ್ ದಾಖಲಾದಾಗ ಲೋಕಾಯುಕ್ತ ಪೊಲೀಸರು ಮೂಡ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ನೋಡಿ ಪರಿಶೀಲನೆ ಮಾಡಿ ಬೇಕಾದಂಥ ದಾಖಲೆಗಳನ್ನು ಕಾಲ್ ಫಾರ್ ರೆಕಾರ್ಡ್ಸ್ ಮಾಡಿ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಮತ್ತು ಸಂಬಂಧಪಟ್ಟವರ ಸಾಕ್ಷಿ ವಿಚಾರಣೆಯನ್ನು ಮಾಡಿ ಅವರನ್ನು ಎದುರಿಕರಿಸಿ ಹಾಜರುಪಡಿಸಿ ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ವಿಚಾರಣೆ ಮಾಡುವಂಥ ಸಂದರ್ಭವೂ ಸಹ ಒದಗಿ ಬರಬಹುದು. ಯಾಕಂದರೆ ಇಲ್ಲಿರ್ತಕ್ಕಂಥ ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧನೇ, ಹಾಗಾಗಿ ಅವರ ವಿಚಾರಣೆ ಮಾಡಿದನೆ, ಅವರಿಂದ ಹೇಳಿಕೆ ಪಡೆದರೆ ಈ ತನಿಖೆ ಪೂರ್ಣ ಆಗೋದಿಲ್ಲ. ಹಾಗಾಗಿ ಲೋಕಾಯುಕ್ತ ತನಿಖೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನೂ ಸಹ ಕರೆಸಿ ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭ ಖಂಡಿತವಾಗ್ಲೂ ಬರುತ್ತೆ. ಬೇರೆ ಎಲ್ಲ ಸಾಕ್ಷಿಗಳು ವಿಚಾರಣೆ ಮಾಡ್ಬೋದು, ಆದರೆ ಆರೋಪನ ಸಿದ್ದರಾಮಯ್ಯ ನೀವು ಪ್ರಭಾವವನ್ನು ಬೀರಿದ್ರಾ ಅಂತೇಳಿ ಸಿದ್ದರಾಮಯ್ಯವರಿಗೆ ಕೇಳಬೇಕಲ್ವಾ? ಅದನ್ನ ನೀವು ಪ್ರಭಾವವನ್ನು ಬೀರಿದ್ರಾ, ನೀವು ಇಂಥವ್ರ ಸಂಪರ್ಕದಲ್ಲಿದ್ದರಾ ಅನ್ನೋ ಪ್ರಶ್ನೆಯನ್ನು ಸಿದ್ದರಾಮಯ್ಯವರಿಗೆ ಕೇಳಬೇಕು. ಹಾಗಾಗಿ ಲೋಕಾಯುಕ್ತ ತನಿಖೆಯ ಸಂದರ್ಭದಲ್ಲಿ ಅವರು ಲೋಕಾಯುಕ್ತ ಪೊಲೀಸರ ಎದುರಿಗೆ ಹಾಜರಾಗುವ ಪರಿಸ್ಥಿತಿ ಖಂಡಿತವಾಗ್ಲೂ ಬರುತ್ತೆ. ಆಗ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲೇ ಇದ್ದರೆ ತನಿಖೆ ಹೇಗೆ ನಡೆಯುತ್ತೆ? ಇದು ಇಲ್ಲಿರ್ತಕ್ಕಂಥ ನೈತಿಕವಾದಂಥ ಪ್ರಶ್ನೆ.
ಇನ್ನ ಏನ್ ಮಾಡ್ಬೋದು ಅಂತಂದ್ರೆ ಸಿದ್ದರಾಮಯ್ಯನವರು ಅಥವಾ ಅವ್ರ ಮನಸ್ಸಲ್ಲಿರುವಂಥದ್ದು ಅಥವಾ ಅವರ ಥಿಂಕ್ ಟ್ಯಾಂಕ್ ಏನಿದೆ ಅದು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು, ಒಂದು ಹೈಕೋರ್ಟ್ಗೆ ಮೇಲ್ಮನವಿ ಹೋಗೋದು, ವಿಭಾಗೀಯ ಪೀಠದಲ್ಲಿ ಅರ್ಜಿನ ಸಲ್ಲಿಸೋದು, ಇಲ್ಲ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗೋದು, ಎರಡೂ ಸಂದ ಯಾವ ಕಾರಣಕ್ಕೆ ಅಂತಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಈಗ FIR ದಾಖಲಿಸಬೇಕು ಅಂತ ಒಂದು ಆದೇಶವನ್ನು ಕೊಟ್ಟಿದೆ, ಅದನ್ನ ರದ್ದು ಮಾಡಿ ಅಂತ ಮಾಡಿ, ಅದು ಆ FIR ದಾಖಲಾದಕ್ಕಿಂತ ಮುಂಚೆ ಆ ಆದೇಶಕ್ಕೆ ತಡೆ ನೀಡಿ ಅಂತ ಕೋರೋದು. ಅದು FIR ದಾಖಲಾಗ್ಬಿಡ್ತು ಅಂತ ಅನ್ಕೊಳ್ಳಿ, FIR ದಾಖಲಾದ್ರೆ ಈ FIR ಅನ್ನ ರದ್ದು ಮಾಡಿ ಅಂತ ಹೋಗೋದು ಕೋರ್ಟಿಗೆ. ಹೀಗೆ ಎರಡು ತಕ್ಷಣದ ಒಂದು ಅವಕಾಶವನ್ನ ಸಿದ್ದರಾಮಯ್ಯವರು ಮುಕ್ತವಾಗಿ ಇಟ್ಕೊಂಡಿದ್ದಾರೆ. ಇನ್ನೊಂದು, ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಅವ್ರು ಪಟ್ಟಿಡ್ದು ಕೂತ್ಕೊಂಡ್ರು ಅಂತ ಅಂದ್ರೆ, 3 ತಿಂಗಳ ನಂತರ ಲೋಕಾಯುಕ್ತ ಏನು ವರದಿಯನ್ನು ಸಲ್ಲಿಸುತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ, ಆ ತನಿಖಾ ವರದಿಯಲ್ಲಿ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ತಪ್ಪಿತಸ್ಥರು ಅಂತ ಕಂಡ್ರೆ ಆಗ ಏನಾಗುತ್ತೆ? ಈಗ ತನಿಖೆಯಲ್ಲಿ ಒಂದು 3 ಹಂತದ ರಿಪೋರ್ಟ್ಗಳಿದೆ ಪೊಲೀಸ್ ತನಿಖೆಯಲ್ಲಿ, ಎ ರಿಪೋರ್ಟ್ ಅಂತಾರೆ, ಬಿ ರಿಪೋರ್ಟ್ ಅಂತಾರೆ, ಸಿ ರಿಪೋರ್ಟ್ ಅಂತಾರೆ. ಈಗ ಏನು ಲೋಕಾಯುಕ್ತ ಪೊಲೀಸರು ಸಲ್ಲಿಸ್ತಾರೆ, ಅದು ಎ ರಿಪೋರ್ಟ್ ಆಗಿದ್ರೆ, ಎ ರಿಪೋರ್ಟ್ ಆಗಿದ್ರೆ ಅಂದ್ರೆ ಏನು ಅಲ್ಲಿ ಆರೋಪ ಇದೆ, ಆರೋಪಕ್ಕೆ ಸೂಕ್ತವಾದಂತಹ ಸಾಕ್ಷ್ಯಗಳು ಸಿಕ್ಕಿದೆ, ದಾಖಲೆಗಳು ಸಿಕ್ಕಿದೆ, ಹಾಗಾಗಿ ಈ ಪ್ರಕರಣ ತನಿಖೆಗೆ ಅರ್ಹ ಅನ್ನುವಂಥದ್ದು ಎ ರಿಪೋರ್ಟ್. ಎ ರಿಪೋರ್ಟ್ ಹಾಕಿದ್ರೆ ತನಿಖೆ ಆಗಲೇಬೇಕು. ಇನ್ನು ಬಿ ರಿಪೋರ್ಟ್ ಅಂತ ಅಂದ್ರೆ ಸೂಕ್ತವಾದ ದಾಖಲೆಗಳು ಸಿಕ್ಕಿಲ್ಲ, ಸಾಕ್ಷಿಗಳು ಸಹ ಪೂರಕವಾಗಿಲ್ಲ, ಹಾಗಾಗಿ ಇದು ತನಿಖೆ ಮಾಡ್ತಕ್ಕಂಥ ಪ್ರಕರಣ ಅಲ್ಲ ಅಂತ. ಸಿ ರಿಪೋರ್ಟ್ ಅಂತ ಅಂದ್ರೆ ಈ ಪ್ರಕರಣವೇ ಅಲ್ಲ ಅಂತ, ತನಿಖೆನೂ ಅಲ್ಲ, ಏನೂ ಅಲ್ಲ, ಎಂಥದ್ದು ಅಲ್ಲ, ಇದನ್ನೇನು ಮಾಡಾಗಿಲ್ಲ, ಇದು ತನಿಖೆಗೆ ಅರ್ಹವಾದಂಥ ಮೊದಲನೇ ಹಂತದಲ್ಲೇನೆ ತನಿಖೆಗೆ ಅರ್ಹ ಅಲ್ಲ ಅಂತ ತೀರ್ಮಾನ ಮಾಡುವಂಥದ್ದು ಸಿ ರಿಪೋರ್ಟ್. ಹಾಗಾಗಿ ಎ ರಿಪೋರ್ಟ್, ಬಿ ರಿಪೋರ್ಟ್, ಸಿ ರಿಪೋರ್ಟ್, ಲೋಕಾಯುಕ್ತ ಯಾವ ರಿಪೋರ್ಟನ್ನು ಸಲ್ಲಿಸ್ತಾರೆ, ಎ ರಿಪೋರ್ಟ್ ಸಲ್ಲಿಸಿದರೆ ಸಿದ್ದರಾಮಯ್ಯ ತಪ್ಪಿತಸ್ಥ ಆಗ್ತಾರೆ, ಅವರು ರಾಜೀನಾಮೆ ಕೊಡಲೇಬೇಕಾಗತ್ತೆ. ಇನ್ನು ಬಿ ರಿಪೋರ್ಟ್, ಸಿ ರಿಪೋರ್ಟ್ ಇದೆಯಲ್ಲ, ಆ ಥರ ಸಲ್ಲಿಕೆ ಆದರೆ ಸಿದ್ದರಾಮಯ್ಯ ಬಚಾವಾಗ್ತಾರೆ. ಹಾಗಾಗಿ ಅಂಥ ಒಂದು ಪ್ರಸಂಗಕ್ಕೆ ಅಂಥ ಒಂದು ದಿನ ಬರುತ್ತೆ ಅಂತ ಸಿದ್ದರಾಮಯ್ಯವರು ಈ ಕಾಯ್ತಾ ಇದ್ದಾರ? ಆ ಕಾರಣಕ್ಕಾಗಿನೇ ರಾಜೀನಾಮೆ ಕೊಡೋದಿಲ್ಲ ಅಂತ ಇವರು ಪಟ್ಟು ಹಿಡಿದು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಮಾತಾಡ್ತಿದ್ದಾರ? ಎಷ್ಟೇ ಟೀಕೆಗಳು ಬಂದರೆ, ಎಷ್ಟೇ ವಿರೋಧ ಬಂದರೆ ಹೇಳ್ತಾ ಇದ್ದಾರ? ಜೊತೆಗೆ ಇದು ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ವಿರೋಧ ಪಕ್ಷದ ನಾಯಕರು ಎಲ್ಲೆಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಎಲ್ಲ ಕಡೆನೂ ಈ ರೀತಿಯಂತ ಷಡ್ಯಂತ್ರವನ್ನು ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಸಹ ಅವರು ಹೇಳ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ನ್ಯಾಯಾಂಗದ ಪ್ರಕ್ರಿಯೆ, ತನಿಖಾ ಪ್ರಕ್ರಿಯೆ ಏನಾಗುತ್ತೆ, ಹೇಗಾಗುತ್ತೆ ಅಂತ ನೋಡಬೇಕಾಗಿದೆ. ರಾಜೀನಾಮೆ ಕೊಟ್ಟಿದ್ದಾರ? ಎಫ್ ಬೈಲ್ನಲ್ಲಿ ಇದಾರೆ, ಅಲ್ಲ ಬೈಲ್ನಲ್ಲಿ ಇದಾರಪ್ಪ. ಅವ್ರು ಕೇಳಿ, ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ ಇಲ್ಲಿ, ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಮಾಡ್ಲಿ, ವಿ ವಿಲ್ ಫೇಸ್ ದೇಮ್ ಪೊಲಿಟಿಕಲಿ, ವಿಲ್ ಫೇಸ್ ದೇಮ್ ಪೊಲಿಟಿಕಲಿ, ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರೇಸಿ. ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು ಕುಮಾರಸ್ವಾಮಿ ಹಂಗರಿ ಅವ್ರ ಗೌರ್ಮೆಂಟ್ನಲ್ಲಿ ಕುಮಾರಸ್ವಾಮಿ ಇರೋದು ಅಲ್ಲ. ಆಯ್ತಪ್ಪ, ಅವ್ರು ಕೇಳ್ರಿ ನೋಡ್ರಿ. ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ಮ ಸರ್ಕಾರದಲ್ಲೇ, ನರೇಂದ್ರ ಮೋದಿಯವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದಾರಲ್ಲ, ಅದಕ್ಕೆ ಅದನ್ನ